ನಮಸ್ಕಾರ, ಇದು ಶುಕ್ರವಾರ ಮುಂಜಾನೆ. ನಾನು ರೇಣುಕಾ ಯಲ್ಲಮ್ಮ ದೇವಸ್ಥಾನ ಬಂದಿದ್ದೀನಿ. ನಮ್ಮ ಮನೆ ಹತ್ತಿರ ಇದೆ. ಇಲ್ಲಿ ಬನ್ನಿ ಮರ ಏನಿರುತ್ತಲ್ಲ, ಬನ್ನಿ ಮಹಾಂಕಾಳಿ ಮರದ ಮುಂದೆ ನಾನು ಇಲ್ಲಿ ಕುತ್ಕೊಂಡು ನಾನು ಅಮ್ಮನವ್ರಿಗೆ ಕೇಳ್ಕೊಳ್ತಾ ಇದ್ದೀನಿ. ಇದು ಅಮ್ಮನವರ ಗರ್ಭಗುಡಿ ಇರೋ ಒಂದು ದೇವಸ್ಥಾನ. ನಾನು ಯಾವಾಗಲೂ ಅಮ್ಮನಿಗೆ ಕೇಳೋದು ಒಂದೇ, ನನ್ನ ಮಕ್ಕಳು ಸುಖವಾಗಿರಬೇಕು, ಅವ್ರಿಗೆ ಯಶಸ್ಸು ಆರೋಗ್ಯ ಸಂಪತ್ತು, ಅವ್ರಿಗೆ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಮ್ಮ ಅಂತ ನಾನು ಅಮ್ಮನ ಯಾವಾಗಲೂ ಕೇಳ್ಕೊಳ್ಳೋದು. ಅಮ್ಮ ಕೊಟ್ಟೆ ಕೊಡ್ತಾರೆ ಅನ್ನೋದು ನನಗೆ ತುಂಬ ನಂಬಿಕೆ ಭರವಸೆ ಇದೆ ಅಂತ ಹೇಳ್ತೀನಿ. ನೋಡಿ, ತುಂಬ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಟೆಂಪಲ್ ಅಂತ ಹೇಳ್ತೀನಿ. ನೀವೆಲ್ಲರೂ ಕೂಡ ಅಮ್ಮನವರ ದರ್ಶನ ಮಾಡಲಿ ಅಂತಲೇ ನಾನು ಇದನ್ನು ವಿಡಿಯೋ ಶೂಟಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಅದಲ್ಲದೆ ಇವತ್ತು ಶುಕ್ರವಾರ ದಿವಸ ಯಾರೆಲ್ಲ ಟೆಂಪಲ್ಗೆ ಹೋಗಿ ಬಂದಿದ್ದೀರಾ, ಯಾವ ಟೆಂಪಲ್ಗೆ ಹೋಗಿದ್ರಿ ಅಂತ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ, ನೋಡ್ತಾ ಇದ್ದರೆ ನೋಡ್ತಾ ಇಲ್ಲೇ ಕುತ್ಕೊಂಡು ಬಿಡಬೇಕು ಅನ್ನೋ ಅಷ್ಟು ಒಂದು ಇಲ್ಲಿ ವಾತಾವರಣ ಇರುತ್ತೆ. ಎಷ್ಟೊಂದು ಥರ ದೀಪಗಳು, ತುಪ್ಪದ ದೀಪಗಳು, 108 ತುಪ್ಪದ ದೀಪ, 9 ತುಪ್ಪದ ದೀಪ, ತುಂಬಾ ಒಂದು ಇಲ್ಲಿ ಎಷ್ಟು ವಾದ್ಯಗಳು, ಮಂಗಳ ವಾದ್ಯಗಳು ಎಷ್ಟು, ಆಮೇಲೆ ಏನದು ಇದು ಊದ್ತಾರಲ್ವಾ ಶಹನಾಯಿ ಥರ ಜೋರಾಗಿ ಒಂದು ಇದನ್ನು ಊದ್ತಾರೆ ದೇವಸ್ಥಾನದಲ್ಲಿ, ಅದನ್ನು ಅಷ್ಟೇ ತುಂಬ ಒಂದು ಮಂಗಳಾರತಿ ಆಗೋ ಟೈಮಲ್ಲಿ ಆ ಮಂಗಳವಾದ್ಯಗಳು, ಆ ಶಂಖ ಅದೆಲ್ಲನೂ, ಆಮೇಲೆ ಗಂಟೆ ಶಬ್ದಗಳು ಹೇಗಿರುತ್ತೆ ಅಂದರೆ ಮೈಯೆಲ್ಲ ರೋಮಾಂಚನವಾಗುತ್ತೆ ರೀ, ಖಂಡಿತವಾಗ್ಲೂ. ಹಾಯ್, ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವಾಗ ತಾನೇ ರೇಣುಕಾ ಯಲ್ಲಮ್ಮ ಟೆಂಪಲ್ಗೆ ಹೋಗಿ ಬಂದಿದ್ದೀನಿ. ಸ್ವಲ್ಪ ಸೆಕೆ, ಬಿಸಿಲು ಏನಿಲ್ಲ, ಅಷ್ಟೊಂದು ಇದೆ ಬಿಸಿಲಿದೆ. ಮನೆ ಹತ್ರನೇ ಇದೆ ಯಲ್ಲಮ್ಮನ ಟೆಂಪಲ್. ಇವಾಗ ಚಕ್ಲಿ ತಗೊಂಡಿದ್ದೀನಿ, ಬೆಳಗ್ಗೆಯಿಂದ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಟೀ ಕುಡಿದಿದ್ದೆ ಅಷ್ಟೇ, 12 ಗಂಟೆ ಆಯಿತು. ಅಭಿಷೇಕಕ್ಕೆ ಕೊಟ್ಟಿದ್ದೆ, ಅಭಿಷೇಕ ಮಾಡಿಸೋಣ ಅಮ್ಮನವ್ರಿಗೆ ಅಂದ್ಬಿಟ್ಟು ಕೊಟ್ಟಿದ್ದೆ. ನೋಡಿ, ಪ್ರಸಾದ ಕೊಟ್ಟಿದ್ದಾರೆ, ಪಂಚಾಮೃತ ಪ್ರಸಾದ ತೋರಿಸ್ತೀನಿ ಇವಾಗ. ಬಾಳೆಹಣ್ಣು, ಪಂಚಾಮೃತ ಅಂದರೆ ಗೊತ್ತಲ್ವಾ, ದಾಳಿಂಬೆ ಇದೆ, ಬಾಳೆಹಣ್ಣಿದೆ, ಗೋಡಂಬಿ, ಏನೇನೋ ಡ್ರೈ ಫ್ರೂಟ್ಸ್ ಎಲ್ಲ ಇದೆ. ಆಮೇಲೆ ಒಂದು ಪ್ರಸಾದ, ಒಂದು ಬಾಳೆಹಣ್ಣು, ಕುಂಕುಮ ಅರ್ಚನ, ಇದು ಶ್ರೀಚಕ್ರದ ಕುಂಕುಮ ಕೊಡ್ತಾರೆ. ಮತ್ತೇನು, ಕಾಯಿ, ಒಂದು ಒಡಿಸಿರೋ ಕಾಯಿ ಅಲ್ವಾ, ಒಂದು ಪೀಸು ಕೊಡ್ತಾರೆ. ಸೊ ಒಂದು ಪೀಸು ಅಮ್ಮನವ್ರಿಗೆ ಅಲ್ಲಿ ಪ್ರಸಾದಕ್ಕೆ. ಸೊ ಒಂದು ಅಮ್ಮನವ್ರದ್ದು ಪೂಜೆದು, ಪೂಜೆಗೆ ಇಟ್ಟಿರ್ತಾರಲ್ವಾ ಕುಂಕುಮದ ಹತ್ರ ಎಲ್ಲ, ಅರ್ಚನ ಶ್ರೀಚಕ್ರದ ಕುಂಕುಮದ ಹತ್ರ ಅದು. ಇವಾಗ ಹೊಟ್ಟೆಯೂ ಹಸಿವಾಗಿಲ್ಲ, ಬೆಳಗ್ಗೆ ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ, ನಾನು ಇನ್ನೂ ಟೀ ಕುಡಿದು ಹೋಗಿದ್ದೆ. ಮನೆಯಲ್ಲಿ ಪೂಜೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಇವ್ರಿಗೆಲ್ಲ ಬಾಕ್ಸ್ ರೆಡಿ ಮಾಡಿ ನಾನು ಮತ್ತೆ ಬೇಗನೆ 7:00 ಆ ಥರ ಎಲ್ಲ ಹೋಗಿಬಿಟ್ರೆ ಅಲ್ಲಿ ಇನ್ನೂ ಅಮೃತ ಪಂಚಾಮೃತ ಎಲ್ಲ ಆಗಿರುತ್ತೋ, ಅಭಿಷೇಕ ಆಗಲ್ಲ ಅಂದ್ಬಿಟ್ಟು ಆಗಿರಲ್ಲ. ಮತ್ತೆ ಇಲ್ಲಿ ಬರಬೇಕು, ಇಲ್ಲಿ ಅಲ್ಲಿ 1 ಅವರ್ ಲೇಟ್ ಆಗಿದ್ರೆ ಇಲ್ಲಿ ಇವ್ರಿಗೆ ಅಡುಗೆ ಊಟ ಬ್ರೇಕ್ಫಾಸ್ಟ್ ಲೇಟ್ ಆಗಿಬಿಡುತ್ತೆ, ಮತ್ತು ಸುಮ್ಮನೆ ಯಾಕೆ ಇವ್ರು ಮೊದಲೇ ಹೊರಗಡೆ ತಿನ್ನಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ಫಸ್ಟ್ ಇವ್ರನ್ನ ಬ್ರೇಕ್ಫಾಸ್ಟು ಊಟ ಎಲ್ಲ ಲಂಚ್ ಬಾಕ್ಸ್ ರೆಡಿ ಮಾಡಿ ಕಳಿಸ್ಬಿಟ್ಟು ಆಮೇಲೆ ನಾನು ಆರಾಮ್ಸೆ ನಾನು ತಲೆ ಸ್ನಾನ ಮಾಡಿಕೊಂಡು ಮನೆಯಲ್ಲಿ ದೇವ್ರಿಗೆ ಪೂಜೆ ಕುಂಕುಮಾರ್ಚನೆ ಎಲ್ಲ ಮಾಡಿ ಮತ್ತು ಹಣ್ಣು ಕಾಯಿ ಎಲ್ಲ ತೊಗೊಂಡು ಹೋಗಿ ಅಮ್ಮನವ್ರಿಗೆ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಪ್ರಸಾದ ತೊಗೊಂಡು ಬಂದಿದ್ದೀನಿ. ಒಂದು ಮನಸ್ಸಿಗೆ ಶಾಂತಿ ಸಿಗುತ್ತೆ, ಮನಸ್ಸಿಗೆ ಒಂದು ಖುಷಿ ಸಿಗುತ್ತೆ. ಏನಕ್ಕೆ ಅಂದರೆ ನಮ್ಮದು ಏನೇ ಒಂದು ದುಃಖ ನೋವುಗಳು ಇದ್ರೂ ದೇವ್ರ ಮುಂದೆ ಅಷ್ಟೇ ಅದು ದೇವ್ರಿಗೆ ಕಾಣಿಸುತ್ತೆ ಅಷ್ಟೇ. ನಮ್ಮ ಆತ್ಮ, ನಮ್ಮ ಮುಖ ಸೌಂದರ್ಯ ಅಲ್ಲ, ನಾನು ಹೇಳ್ತಾ ಇರೋದು ಮುಖ ಸೌಂದರ್ಯ ಅಲ್ಲ, ನಾನೇನು ಅಷ್ಟೊಂದು ಇದನ್ನೂ ಇಲ್ಲ ಬಿಡಿ, ಮುಖ ಸೌಂದರ್ಯದ ಬಗ್ಗೆ ಹೇಳ್ತಾ ಇಲ್ಲ. ನಮ್ಮ ಆತ್ಮ ಸೌಂದರ್ಯ ಏನಿರುತ್ತೆ ಅದು ಆ ದೇವಿಗೆ, ಆ ಪರಮಾತ್ಮನಿಗೆ, ಆ ಭಗವಂತನಿಗೆ, ಆ ಯೂನಿವರ್ಸ್ಗೆ, ಪ್ರಕೃತಿಗೆ ಕಾಣಿಸುತ್ತೆ ಅಂತ ಹೇಳ್ತೀನಿ. ನಾನೇ ಅದಕ್ಕೇ ನಾನು ಜಾಸ್ತಿ ಯಾವಾಗಲೂ ದೇವ್ರನ್ನ ನಂಬೋದು, ದೇವ್ರ ಹತ್ರನೇ ನಾನು ಕನೆಕ್ಟ್ ಆಗಿರೋದು ಅಂತಲೇ ಹೇಳ್ತೀನಿ. ಸೊ ಏನೋ ಒಂದು ಸ್ತೋತ್ರಗಳು ಹೇಳೋದು ಅದರಲ್ಲೇ ತಲ್ಲೀನಳಾಗಿರ್ತೀನಿ. ತುಂಬಾ ನಾನು ದೇವ್ರಿಗೆ ಸ್ತೋತ್ರ ಹಾಡು ಹೇಳೋಕ್ಕೆ ಶುರು ಮಾಡಿದ್ರೆ ನಾನು ತುಂಬಾ ದೇವ್ರಿಗೆ ಕನೆಕ್ಟ್ ಆಗಿಬಿಡ್ತೀನಿ. ತುಂಬ ನನಗೆ ಹಾಡು ಹೇಳ್ತಾ ಕೆಲವೊಂದು ಸರಿ ಕಣ್ಣಲ್ಲಿ ನನಗೆ ಕಣ್ಣು ಮುಚ್ಕೊಂಡಿದ್ರೆ ಕಣ್ಣಲ್ಲೇ ನೀರು ಬರುತ್ತೆ, ಅಷ್ಟೊಂದು ನಾನು ಕನೆಕ್ಟ್ ಆಗಿಬಿಡ್ತೀನಿ ದೇವರಿಗೆ, ದೇವಿಗೆ, ಜಗನ್ಮಾತೆಗೆ ಅಂತ ಹೇಳ್ತೀನಿ. ಅದಕ್ಕೆ ನನಗೆ ಟೆಂಪಲ್ ಟ್ರಾವೆಲ್ ಆಗಲಿ, ಟೆಂಪಲ್ಗೆ ಹೋಗೋದಾಗಲಿ, ಏನೋ ಒಂದು ಅಂದ್ಕೊಂಡಾಗ ಅದನ್ನು ನಾನು ಮಾಡಿಬಿಡ್ಬೇಕು. ಅಭಿಷೇಕ ಮಾಡಿಸ್ಬೇಕು ಅಂದರೆ ನಾನು ಮಾಡಿಸ್ಬೇಕು,
ಈ ಟೆಂಪಲ್ಗೆ ನಾನು ಹೋಗಿ ಬರಬೇಕು ಅಂದರೆ ನಾನು ಅಲೋನ್ ಇದ್ದಾಗ್ಲೂ ನಾನು ಒಬ್ಳೇ ಇದ್ದಾಗ್ಲೂ ನಾನು ಹೋಗಿ ಬಂದುಬಿಡ್ತಾ ಇದ್ದೆ. ಯಾರೇನಾದರೂ ಅಂದ್ಕೊಳ್ಳಿ ಏನನ್ನ ಮಾತಾಡ್ಕೊಳ್ಳಿ ಅಂತ ನಾನು ಹೋಗಿ ಬರ್ತಾ ಇದ್ದೆ, ಪೂಜೆಗಳು ಮಾಡಿಸ್ಕೊಂಡು ಬರ್ತಾ ಇದ್ದೆ. ಸೊ ಕೆಲವೊಂದೆಲ್ಲ ನನ್ನ ಲೈಫಲ್ಲಿ ತುಂಬಾ ಒಂದು ಮಿರಾಕಲ್ಸ್ ಅಂತಲೇ ಹೇಳ್ತೀನಿ, ಮಿರಾಕಲ್ಸ್ ಎಲ್ಲ ಆಗಿದೆ. ಅದನ್ನು ಯಾರೂ ಬಿಲೀವ್ ಮಾಡಲ್ಲ, ಬಟ್ ನನ್ನ ಕಣ್ಣಿಗೆ ಕೆಲವೊಂದು ಶಕ್ತಿಗಳು, ಒಂದು ಏನೋ ಒಂದು ಮಿರಾಕಲ್ಗಳು ಕಾಣಿಸಿದೆ, ಆಗಿದೆ ಅಂತಲೇ ಹೇಳ್ತೀನಿ. ಸೊ ಹಾಗಾಗಿನೇ ನಾನು ದೇವ್ರನ್ನ ಜಾಸ್ತಿ ನಂಬೋದು. ಇವತ್ತು ಶುಕ್ರವಾರ ಇತ್ತು, ನಾನು ಏನು ಅಂದರೆ ನಿಂಬೆಹಣ್ಣು, ಬೆಲ್ಲದ ಪೂಜೆ, ಬೆಲ್ಲದ ದೀಪ ಎಲ್ಲ ನಾನು ದೇವ್ರಿಗೆ ಕೊಟ್ಟಿದ್ನಲ್ವಾ, ಕುಂಬಳಕಾಯಿ ದೀಪ ಕೊಟ್ಟಿದ್ದೆ, ನಿಂಬೆಹಣ್ಣು ದೀಪ ಕೊಟ್ಟಿದ್ದೆ, ಅದೆಲ್ಲ ಮಾಡಿದ್ನಲ್ವಾ. ಆಮೇಲೆ ರಾಯರ ಮಠದ್ದು ಒಂದೆರಡು ಪೂಜೆಗಳಿದೆ, ಅದನ್ನು ಮಾಡಬೇಕು. ಇವಾಗ ಅಮ್ಮನವ್ರಿಗೆ ನಾನು ಅಭಿಷೇಕ ಮಾಡಿಸ್ಬೇಕು ಅಂತ ಇತ್ತು. ಸೊ ಅದು ನನಗೆ ಮನಸ್ಸಿಗೆ ಬಂತು, ನಾನು ಲಾಸ್ಟ್ ಫ್ರೈಡೇನೇ ಮಾಡಿಸ್ಬೇಕಾಗಿತ್ತು, ಏನೂ ಮಾಡಿಸೋಕ್ಕಾಗಲಿಲ್ಲ, ಬಟ್ ಡಿಲೇ ಆಯಿತು. ದೇವರಿಗೆ ನಾನು ಭಗವತಿಗೆ ತಪ್ಪಾಯಿತು ಅಂತ ಕೇಳಿಕೊಂಡು ಅಭಿಷೇಕ ಮಾಡಿಸ್ಬಿಟ್ಟು ಒಂದು ಪೀಸ್ ಸಿಗುತ್ತೆ ನನಗೆ ನೋಡಿ. ಏನೂ ತಿಂದಿಲ್ಲ, ಏನೂ ಕುಡ್ದಿಲ್ಲ. ಇವಾಗ ಒಂದು ಗ್ಲಾಸ್ ನೀರು ಇಲ್ಲಿ ಇಟ್ಕೊಂಡು ಕೂತಿದ್ದೀನಿ, ಹೋಗಿ ಬಂದೆ, ಮನೆ ಹತ್ರನೇ ಇದನ್ನು ನಡ್ಕೊಂಡು ಹೋಗ್ಬೋದು ಆರಾಮ್ಸೆ. ಸೊ ಹೋಗಿ ಪೂಜೆ ಮಾಡಿಸ್ಕೊಂಡು ಪೂಜಾ ಅಲ್ಲಿ ಅರ್ಚಕರನ್ನು ಎಲ್ಲನೂ ನಾವು ಹಗಲೆಲ್ಲ ಹೋಗ್ತವ್ರು, ರೆಗ್ಯುಲರಾಗಿ ಹೋಗೋದ್ರಿಂದ ಅವ್ರಿಗೂ ಪರಿಚಯ ಇರುತ್ತೆ. ತುಂಬ ಅಂದರೆ ತುಂಬ ಒಂದು ವಿಧಿ ವಿಧಾನವಾಗಿ ಅಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ. ಯಾರೇ ಎಷ್ಟೇ ಜನ ಬರಲಿ, ಪ್ರತಿಯೊಬ್ಬರು ಕೊಟ್ಟಿರೋ ದೀಪಗಳನ್ನ ಗರ್ಭಗುಡಿನಲ್ಲಿ ಬೆಳಗಿ ಕೊಡ್ತಾರೆ. ಪ್ರತಿಯೊಬ್ಬರು ತೊಗೊಂಡು ಬಂದಿರ್ತಾರೆ ನಿಂಬೆಹಣ್ಣು ದೀಪನ, ಹೆಣ್ಮಕ್ಕಳು ಶುಕ್ರವಾರ ಮಂಗಳವಾರ ಪ್ರತಿಯೊಬ್ಬರು ತಟ್ಟೆನ ಎತ್ತಿ ಅವರು ಪಾಪ ಅರ್ಚಕರು ಗರ್ಭಗುಡಿನಲ್ಲಿ ಹೋಗಿ ಅಮ್ಮನವ್ರಿಗೆ ಪೂಜೆ ಮಾಡಿ ಅದರಲ್ಲಿರೋ ಒಂದೆರಡು ಹೂವನ ಮತ್ತೆ ದೇವ್ರ ಪಾದಕ್ಕಿಟ್ಟು ಆಮೇಲೆ ಮತ್ತೆ ಅರ್ಚನೆ ಕುಂಕುಮ ಒಂದೆರಡು ದೇವ್ರದ ಪಾದದ ಹೂವನ ಮತ್ತೆ ಹೀಗೆ ಎಕ್ಸ್ಚೇಂಜ್. ಸೊ ತಟ್ಟೆನಲ್ಲಿ ನಾವು ಕೊಟ್ಟಿರೋ ತಟ್ಟೆನಲ್ಲಿರೋ ಹೂವನ್ನ ದೇವ್ರ ಪಾದಕ್ಕೆ ಅರ್ಪಿಸೋದು, ದೇವ್ರ ಪಾದಕ್ಕೆ ಇಟ್ಟಿರೋ ಪ್ರಸಾದ ಹೂವು ಏನಿರುತ್ತೆ ಮತ್ತೆ ತಟ್ಟೆ ಪ್ರತಿಯೊಬ್ಬರಿಗೂ ಮಾಡಿಕೊಡ್ತಾರೆ. ತುಂಬ ಪೇಷನ್ಸ್, ಅವ್ರ ಪೇಷನ್ಸ್ ನೋಡಿ ನನಗೆ ಅಪ್ಪ ಎಷ್ಟು ಪೇಷನ್ಸ್. ಪಾಪ ಇನ್ನೂ ಸ್ವಲ್ಪ ಚಿಕ್ಕ ವಯಸ್ಸವರು ಇರ್ತಾರೆ, ಕೆಲವೊಬ್ರು ಏಜ್ ಆಗಿರೋರು ಇರ್ತಾರೆ, ತುಂಬ ಇನ್ನೊಬ್ರು ದೊಡ್ಡ ಪುರೋಹಿತರಿದ್ದಾರೆ ಅವರೂ ಅಷ್ಟೇ. ತುಂಬ ಒಂಥರ ಘನಗಾಂಭೀರ್ಯ ಅವರು ಸಿಕ್ಕಾಪಟ್ಟೆ, ಅವ್ರಿಗೆ ಎಲ್ಲ ಒಂಥರ ಸಿಕ್ಕಾಪಟ್ಟೆ ಡಿಸಿಪ್ಲಿನ್. ಅವ್ರನ್ನ ಅಬ್ಸರ್ವ್ ಮಾಡಿದೀನಿ, ಇದು ಈ ಥರ ಇರಬೇಕು ಅಂದರೆ ಹೀಗೆ ಇರಬೇಕು, ಇದು ಹೀಗಿರಬೇಕು, ಈ ಹೂವು ಹೀಗೆ ಇರಬೇಕು, ಇದು ಇರಬೇಕು, ಅಷ್ಟು ಡಿಸಿಪ್ಲಿನ್, ತುಂಬ ಸ್ಟ್ರಿಕ್ಟು ಆ ಸ್ವಾಮಿಗಳು ಅಂತೂ. ಸೊ ಹೋಗೋದ್ರಿಂದ ಆಮೇಲೆ ಇನ್ನೊಂದೇನು, ಹಾಂ, ಅರ್ಚನೆ ಕೊಟ್ಟಾಗ ಪ್ರತಿಯೊಬ್ಬರದೂ ಅರ್ಚನೆ ಏನಿರುತ್ತೆ, ತೆಂಗಿನಕಾಯಿ ನಾವೇನಾದರೂ ಬಾಳೆಹಣ್ಣು ಪ್ರಸಾದ ಎಲ್ಲ ಕೊಟ್ಟಿದ್ರೆ ಪ್ರತಿಯೊಬ್ಬರು ತಟ್ಟೆನೂ ಇಸ್ಕೊಂಡು ಅದರಲ್ಲಿ ಅದನ್ನು ನೈವೇದ್ಯ ಮಾಡ್ತಾರೆ. ಹಿಂಗೆ ದೇವ್ರದ್ದು ಒಂದು ಇದು ಇರುತ್ತಲ್ವಾ, ಏನದು ಉದ್ಧರಣೆ ಇರುತ್ತಲ್ವಾ, ಉದ್ಧರಣೆ ತಗೊಂಡು ಹಣ್ಣ ಮೇಲೆ ಈ ಥರ ದೇವ್ರಿಗೆ ಪ್ರಸಾದನ ಕೊಟ್ಟುಬಿಟ್ಟು ಆಮೇಲೆ ಅದ್ರ ಮೇಲೆ ತೀರ್ಥ ಪ್ರೋಕ್ಷಣೆ ಮಾಡಿ ಆ ಥರ ಕುಂಕುಮ ಅರ್ಚನೆ ಕುಂಕುಮ ಎಲ್ಲ ಹಾಕಿ ಪ್ರತಿಯೊಬ್ಬರು ತಟ್ಟಲ್ಲಿರೋ ಒಂದು ಏನು ತಾಂಬೂಲ ಇರುತ್ತೆ, ಹಣ್ಣು ಕಾಯಿ ಅದೆಲ್ಲನೂ ಅದನ್ನು ಪ್ರಸಾದ ಅಂತಲೇ ದೇವ್ರಿಗೆ ಎಲ್ಲ ಅರ್ಪಣೆ ಮಾಡಿ ಅರ್ಘ್ಯ ಎಲ್ಲ ಕೊಟ್ಟು ಅರ್ಪಣೆ ಮಾಡಿ ಇದನ್ನ ಮಾಡಿಕೊಡ್ತಾರೆ, ಕುಂಕುಮ ಪ್ರಸಾದ ಎಲ್ಲ ಕೊಡ್ತಾರೆ, ಮಂಗಳಾರತಿ ಕೊಡ್ತಾರೆ. ಸೊ ನನಗೆ ಇನ್ನೊಂದು ಏನಂದರೆ ಮನೆ ಹತ್ರನೂ ಇದೆ, ನಾವಂತೂ ತುಂಬ ಪುಣ್ಯ ಮಾಡಿದ್ದೀವಿ. ಯಾಕೆಂದರೆ ಈ ದೇವಿ ಉತ್ಸವ, ದೇವಿ ಕರಗ ಮಹೋತ್ಸವ, ಮತ್ತು ದೇವಿ ತುಂಬ ಶಕ್ತಿವಂತೆ ಇದ್ದಾರೆ, ತುಂಬಾ ಇಲ್ಲಿ ಅವರು ಅಂದ್ಕೊಂಡಿರೋದೆಲ್ಲ ಆಗುತ್ತೆ, ನೆರವೇರುತ್ತೆ ಅಂತಲೇ ಹೇಳ್ತೀನಿ. ನನಗೂ ನಂಬಿಕೆ ಇದೆ, ಪ್ರತಿ ಒಂದು ದೇವಸ್ಥಾನದಲ್ಲಿರೋ ದೇವ್ರಗಳ ಮೇಲೆ ನನಗೆ ನಂಬಿಕೆ ಇದೆ. ಸೊ ಇಲ್ಲಿ ಗ್ರಾಮದೇವಿ, ಈ ಗ್ರಾಮದೇವಿ ಅಮ್ಮನವ್ರನ್ನ ಎಷ್ಟೊಂದು ಜನ ಬರ್ತಾರೆ, ಅಷ್ಟು ರಶ್ ಇರುತ್ತೆ, ತುಂಬಾ ರಶ್ ಇರುತ್ತೆ. ಕರ್ಗ ಉತ್ಸವ ಇದ್ದಾಗಂತೂ ಎಲ್ಲ ರೂಟ್ನ ಬ್ಲಾಕ್ ಮಾಡಿಬಿಡ್ತಾರೆ, ಅಂದರೆ ವೆಹಿಕಲ್ ಈ ರೂಟ್ಗಳಲ್ಲಿ ಯಾವುದು ಈ ರೋಡ್ಗಳಲ್ಲಿ ಅಷ್ಟೊಂದು ವೆಹಿಕಲ್ ಓಡಾಡಲ್ಲ. ಸುತ್ತಮುತ್ತ ಅಕ್ಕಪಕ್ಕ ಟೆಂಪಲ್ ಹತ್ರ ಇರೋದು ಅಷ್ಟು ಹೆವಿ ಕ್ರೌಡ್ ಇರುತ್ತೆ, ತುಂಬ ಜನ ಬರ್ತಾರೆ. ತುಂಬ ಚೆನ್ನಾಗಿ ಕರ್ಗ ಅಂತೂ ನೋಡಬೇಕು, ಹಾಗೆ ಅಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ. ನಮ್ಮ ನಿಂತ್ಕೊಳ್ಳೋಕೆ ಜಾಗ ಇರಲ್ಲ, ಎಲ್ಲಾದರೂ ಟೆರೆಸ್ಗಳ ಮೇಲೆ ಆ ಥರ ಎಲ್ಲ ಹತ್ತುಬಿಟ್ಟು ನಿಂತ್ಕೊಂಡು ನೋಡಬೇಕು. ತುಂಬ ಅಂದರೆ ತುಂಬ ಒಂದು ಶಕ್ತಿಯುತವಾದ ಒಂದು ಅಮ್ಮನ ಪವಾಡ ಅಂತಲೇ ಹೇಳ್ಬೋದು. ತುಂಬ ಪುಟಾಣಿ ಅಮ್ಮ ಇರೋದು ಅವರು ಗರ್ಭಗುಡಿನಲ್ಲಿ, ಎಷ್ಟು ಬ್ಯೂಟಿಫುಲ್ಲಾಗಿ ಅಲಂಕಾರ ಮಾಡಿರ್ತಾರೆ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಅಂದರೆ ನೋಡಿದ್ರೆ ನೋಡ್ತಾ ಹಾಗೇ ನಿಂತ್ಕೊಂಡು ಬಿಡಬೇಕು, ಮೈ ಮರೆತು ಹೋಗ್ಬಿಡ್ಬೇಕು, ಅಷ್ಟು ಒಂದು ಅಟ್ರಾಕ್ಷನ್ ಇದೆ ಆ ಅಮ್ಮನವ್ರ ಹತ್ರ ಅಂತಲೇ ಹೇಳ್ತೀನಿ. ಸೊ ಹೀಗಾಗಿನೇ ನಾನು ಹೇಳಿದ್ನಲ್ವ, ನನ್ನ ಮುಖದಲ್ಲಿ ಒಂದು ನಗು ಖುಷಿ ಕಳೆ ಅನ್ನೋದು ಬರೋದು ನಾನು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಬಂದ್ರೇ. ಒಂದು ನಮ್ಮ ಮನೆಯಲ್ಲಿ ಅದು ಒಂದು ಕಳೆನೂ ಇರುತ್ತೆ, ನಮ್ಮ ಮನೆಯಲ್ಲಿ ಪ್ರತಿ ಅಮಾವಾಸ್ಯೆ ಆಗಲಿ, ಹುಣ್ಣಿಮೆ ಆಗಲಿ, ಶುಕ್ರವಾರ ಆಗಲಿ, ಮಂಗಳವಾರ ಆಗಲಿ, ಹಬ್ಬ ಹರಿದಿನಗಳಾಗಲಿ, ನಾನು ಯಾವುದನ್ನು ಒಂದು ಆಚಾರ ವಿಚಾರ ಸಂಪ್ರದಾಯಗಳನ್ನ ನಾನು ಬಿಡೋದಿಲ್ಲ. ಆಫೀಸ್ಗೂ ಹೋಗ್ತೀನಿ ಅಂದರೆ ಆಫೀಸ್ಗೆ ಹೋಗಿ ವರ್ಕ್ ಮಾಡಿದ್ದೀನಿ, ಇವಾಗ ಹೋಗ್ತಾ ಇಲ್ಲ ಬಿಡಿ. ಇದು
ಹೋಗಿದ್ದೀನಿ. ನಾನು ಜೀನ್ಸ್ ಪ್ಯಾಂಟ್ ಶರ್ಟ್ ಟೀ ಶರ್ಟ್ ಹಾಕ್ಕೊಂಡ್ರು ಅಷ್ಟೇ, ನಾನು ಸ್ಯಾರಿ ಉಟ್ಕೊಂಡ್ರು ಅಷ್ಟೇ, ಸೊ ನಾನು ಕುರ್ತಾ ಹಾಕ್ಕೊಂಡ್ರು ಅಷ್ಟೇ. ನಾನು ದೇವ್ರನ್ನ ಅಂತೂ ಎಲ್ಲಿದ್ರೂ ನಾವು ದೇವ್ರನ್ನ ಬಿಡೋಕ್ಕಾಗಲ್ಲ, ದೇವರಿಂದನೇ ಅಲ್ವಾ ನಮಗೆ ಜನ್ಮ ಸಿಕ್ತಿರೋದು. ನಮ್ದು ಏನೇ ಒಂದು ಕಷ್ಟ ನೋವುಗಳಿದ್ರೆ ಅವ್ರ ಹತ್ರ ಮಾತ್ರ ನಾವು ಹೇಳ್ಕೊಂಡಾಗ ಮನಸ್ಸಿಗೆ ಎಷ್ಟು ಹಗುರವಾಗುತ್ತೆ, ಮನಸ್ಸಿಗೆ ಎಷ್ಟು ನೆಮ್ಮದಿ ಸಿಗುತ್ತೆ. ಸೊ ಅದಕ್ಕೋಸ್ಕರನೇ ಹೋಗಿ ಬಂದೆ ಅಂತ ಹೇಳ್ತೀನಿ. ಇವಾಗ ನಾನು ಪ್ರಸಾದ ಸ್ವಲ್ಪ ತಗೊಳ್ತೀನಿ. ಅಮ್ಮನವ್ರ ಪ್ರಸಾದ. ಆ ದೇವಿ ಜಗನ್ಮಾತೆ ನನ್ನ ಮೇಲೆ ಕೃಪೆ ತೋರಬೇಕು, ನನ್ನ ಮೇಲೆ ಪ್ರೀತಿ, ನನಗೆ ಆಶೀರ್ವಾದ ಮಾಡಬೇಕು ಅಂತಲೇ ಕೇಳಿಕೊಂಡು ಆ ಅಮ್ಮನವ್ರ ಪ್ರಸಾದ ತಗೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಎಷ್ಟು ರುಚಿ ಈ ಪ್ರಸಾದದಲ್ಲಿ ಹೆಂಗೆ ಬರುತ್ತೆ, ಅದು ಹಯಗ್ರೀವ ಮಾಡ್ತಾರೆ ಆ ದೇವಸ್ಥಾನದಲ್ಲಿ. ಇಷ್ಟೆಷ್ಟು ಚಿಕ್ಕ ದೊಣ್ಣೆನಲ್ಲಿ ಕೊಡ್ತಾರೆ, ಯಪ್ಪ ಹಯಗ್ರೀವನ ಇನ್ನೊಂದು 3 ಸಾರಿ ತಿನ್ನಬೇಕು ಅನಿಸುತ್ತೆ. ಅರೆ ಪ್ರಸಾದನ ಒಂದೇ ಸಾರಿ ತಿನ್ನಬೇಕಲ್ವಾ, ಹಾಗಾಗಿನೇ ನಾನು ಎಷ್ಟು ಚೆನ್ನಾಗಿ ನಾನು ಖುಷಿಯಾಗಿ ಪ್ರಸಾದನ ತಗೊಂಡು ತಿನ್ಕೊಂಡು ಬರ್ತೀನಿ ಅಂದರೆ ಹಯಗ್ರೀವ ಮಾಡಿರೋದಂತೂ ಅಸಮವಾಗಿರುತ್ತೆ. ನಾನು ಇವತ್ತು ಪೂಜೆ ಮುಗಿಸ್ಕೊಂಡು ಅರ್ಚನೆ ಮಾಡಿಸ್ಕೊಂಡು ಬರೋಷ್ಟರಲ್ಲಿ ಹಯಗ್ರೀವ ಖಾಲಿಯಾಗಿತ್ತು. ನನಗೆ ಇವತ್ತು ಹಯಗ್ರೀವ ಸಿಕ್ಕಿಲ್ಲ, ಬಟ್ ಪಂಚಾಮೃತ ಸಿಕ್ತಲ್ವಾ, ಸೊ ಪಂಚಾಮೃತ ನಮ್ಮ ಮನೆಯವ್ರಿಗೂ ಇಟ್ಟಿದ್ದೀನಿ. ಅವ್ರು ಬಂದರೆ ಅವ್ರಿಗೆ ಸ್ವಲ್ಪ ಕೊಡಬೇಕು. ಪಾಪ ಅವ್ರು ಬೆಳಗ್ಗೆನೇ ಹೋದರು, ಇಬ್ಬರು ಇದ್ದರೆ ಇಬ್ಬರು ಜೊತೆಗೆ ಹೋಗ್ತಾ ಇದ್ವಿ, ಅವ್ರು ಬ್ಯುಸಿ ಆಗಿದ್ದಾರೆ. ನಾನು ಇನ್ನು ಸ್ವಲ್ಪ ಇನ್ನೊಂದು ಸ್ವಲ್ಪ ದಿವಸಕ್ಕೆ ನಾನು ಬ್ಯುಸಿ ಆದರೂ ಆಗ್ಬೋದು, ನೋಡೋಣ. ಆ ದೇವಿ ಆಶೀರ್ವಾದ, ಆ ದೇವಿ ಮನಸ್ಸಲ್ಲಿ ಆ ದೇವಿ ಹೇಗೆ ನಡೆಸ್ತಾರೋ, ನನ್ನ ಲೈಫ್ಗೆ ಯಾವುದು ಸರಿ ಅನಿಸುತ್ತೆ ತಪ್ಪು ಅನಿಸುತ್ತೆ ಎಲ್ಲ ಅವ್ರ ಪಾದಕ್ಕೆ ಹಾಕ್ಬಿಟ್ಟಿದ್ದೀನಿ. ಅವ್ರು ಹೇಗೆ ನಡೆಸ್ತಾರೋ ಹಾಗೆ ಹೋಗೋದು ಒಂದೇ. ಸೊ ಅಮ್ಮ ಹೇಗೆ ರೇಣುಕಾ ಎಲ್ಲಮ್ಮ, ಚಾಮುಂಡೇಶ್ವರಿ ಅಮ್ಮ, ನಮ್ಮ ಕುಲದೇವಿ ಅಮ್ಮ ಯಾವ ಥರ ನಮಗೆ ಆಶೀರ್ವಾದ ಮಾಡ್ತಾರೋ ಅದನ್ನೇ ಪಾಲಿಸ್ಕೊಂಡು ಹೋಗೋದು ಅಷ್ಟೇ. ನೋಡೋಣ, ಇನ್ನೂ 1-2 ದಿವಸ ಬಿಟ್ಟರೆ, ಇನ್ನೊಂದು 15 ದಿವಸ ಮೇ ಬಿ ನಾನು ಆದರೂ ಬ್ಯುಸಿ ಆದರೂ ಆಗಬಹುದು. ಪ್ಲ್ಯಾನ್ ಅಂತೂ ನಾನು ಹೇಳೋಕ್ಕಾಗಲ್ಲ. ನೋಡಿ ಪಂಚಾಮೃತ ಏನು ಟೇಸ್ಟ್ ಇದೆ ಗೊತ್ತಾ, ನಿಜವಾಗ್ಲೂ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ. ಅಮ್ಮನ ಪ್ರಸಾದ, ಅಮ್ಮನಿಗೆ ಅಭಿಷೇಕ ಮಾಡಿರೋ ಪ್ರಸಾದ ರೀ ಇದು, ಸುಮ್ಮನೆ ಅಲ್ಲ, ತಮಾಷೆ ಅಲ್ಲ. ರೇಣುಕಾ ಎಲ್ಲಮ್ಮ ಗ್ರಾಮದೇವಿ ಜಗದಂಬೆಗೆ ನೈವೇದ್ಯ ಮಾಡಿರೋದು ಅಲ್ಲ, ಸಾರಿ, ಅಭಿಷೇಕ ಮಾಡಿರೋದು ಪಂಚಾಮೃತ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಇಟ್ಬಿಟ್ಟು ಅವ್ರಿಗೂ ಇಷ್ಟ ಪಂಚಾಮೃತ ಅಂದರೆ, ಪಾಪ ಅವರು ತಿನ್ಕೊಳ್ಳಿ ಅಲ್ವಾ. ನಾನು ಸ್ವಲ್ಪ ತಗೊಳ್ತೀನಿ ಅಷ್ಟೇ, ಇಷ್ಟು ತಿನ್ಬಿಡೋಣ, ಇವ್ರಿಗೆ ಇಷ್ಟು ಇಟ್ಬಿಡೋಣ ಪಾಪ. ಸೊ ಒಂದು ಚಕ್ಲಿ ಮಾಡಿದ್ನಲ್ವಾ, ಇವಾಗ ಇದೆಲ್ಲ ತಿಂದು ಸ್ವಲ್ಪ ಹೊತ್ತು ನಾನು ಆಮೇಲೆ ವ್ಲಾಗ್ ಸ್ವಲ್ಪ ಎಡಿಟ್ ಗಿಡಿಟ್ ಮಾಡಿಬಿಟ್ಟು ಆಮೇಲೆ ಏನಾದರೂ ಬ್ರೇಕ್ಫಾಸ್ಟ್. ಉಪ್ಪಿಟ್ಟು ಮಾಡಿದ್ದೀನಿ, ಉಪ್ಪಿಟ್ಟು ಮಾಡೋದು, ಉಪ್ಪಿಟ್ಟು ತಿನ್ನೋದು, ಉಪ್ಪಿಟ್ಟು ತಿನ್ನಲೇಬೇಕು ಇಲ್ಲಾಂದರೆ ಮತ್ತೆ ಮಿಕ್ಕೋಗುತ್ತೆ ಅದು. ಊಟದ ಟೈಮಲ್ಲಿ ಊಟ ಮಾಡಬೇಕು, ತಿಂಡಿ ಟೈಮಲ್ಲಿ ತಿಂಡಿ ಮಾಡಬೇಕು. ಇವಾಗ ನಾನು ತಿಂಡಿ ತಿಂದಿಲ್ಲ ಅಂದರೆ ನನ್ನ ಪಾಲಿನ ಉಪ್ಪಿಟ್ಟು ಮಿಕ್ಕೋಗುತ್ತೆ. ಅದಕ್ಕೆ ರೇಣುಕಾ ಎಲ್ಲಮ್ಮ ಪ್ರಸಾದ, ಅಮ್ಮನವ್ರ ಪ್ರಸಾದ. ಮನೇಲಿ ಮಕ್ಕಳು ಜಾಸ್ತಿ ಜನ ಇದ್ರೆ ಎಲ್ಲರಿಗೂ ಒಂದೊಂದು ಸ್ವಲ್ಪ ಸ್ವಲ್ಪ ಹಂಚ್ಬೋದು, ಆಮೇಲೆ ಹೊರಗಡೆ ನಾವು ಹಂಚಲ್ಲ ಅಂದರೆ ಇಲ್ಲ ಅಕ್ಕಪಕ್ಕ ಆಗಲಿ. ಮಡಿ ಇದೆ ಅಂತ ಇಲ್ಲ ಅಂದರೆ ನನಗೆ ಗೊತ್ತಿರಲ್ವಲ್ಲ, ಅವ್ರು ಮಡಿ ಇದ್ದಾರೋ ಇಲ್ವೋ ಅಂತ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರನೇ ನಾನ್ ವೆಜ್ ಏನಾದರೂ ಇದ್ರೆ ಅದೆಲ್ಲ ಪ್ರಾಬ್ಲಮ್, ಸುಮ್ಮನೆ ಯಾಕೆ. ನಾವು ಅಭಿಷೇಕ ಮಾಡಿಸಿರೋದು ನಮ್ಮ ಮನೆಯಲ್ಲಿ ಫ್ಯಾಮಿಲಿ ಮೆಂಬರ್ಸ್ ತಿನ್ನೋದೇ ವಾಸಿ. ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ. ತುಂಬ ಟೇಸ್ಟಿಯಾಗಿದೆ.
ಇದೇ ನೋಡಿ ನಮ್ಮ ಗ್ರಾಮ ದೇವಿ ರೇಣುಕಾ ಯಲ್ಲಮ್ಮ ದೇವಿ ಅವರ ದೇವಸ್ಥಾನ. ಮತ್ತು ಇದು ದೇವಸ್ಥಾನದ ಮುಂದೆನೆ ಇಲ್ಲಿ ರೋಡ್ ಹತ್ತಿರ ಅಂದರೆ ರಸ್ತೆನಲ್ಲಿನೇ ಈ ಮರಗಳಿದೆ, ಮೂರು ಮರ ಇದೆ, ಬಿಲ್ಪತ್ರೆ ಮರ, ಬೇವಿನ ಮರ ಮತ್ತು ಬನ್ನಿ ಮರ, ಇದೆಲ್ಲ ಇದೆ. ಮತ್ತು ನಾಗಮಂಟಪ ಇದೆ, ಆಮೇಲೆ ಗಣೇಶನಿಗೆ ಒಂದು ಮಂಟಪ ಮಾಡಿದ್ದಾರೆ ಚಿಕ್ಕ ಚಿಕ್ಕದಾಗಿ, ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ. ಮತ್ತು ನವರಾತ್ರಿನಲ್ಲಿ ಬನ್ನಿ ಮರಕ್ಕೆ ಬೆಳಗ್ಗೆನೆ 3 ಗಂಟೆಗೆ ಬಂದು ಪೂಜೆ ಮಾಡಿ ದೀಪ ಹಚ್ಚೋರು, ವ್ರತ ಮಾಡೋರೆಲ್ಲನೂ ತುಂಬ ಶ್ರದ್ಧಾ ಭಕ್ತಿಯಿಂದ ಮಾಡ್ತಾರೆ. ತುಂಬ ಒಂದು ಪವರ್ ಇರೋ, ಒಂದು ಶಕ್ತಿ ಇರೋ ಒಂದು ಜಾಗ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು.